मोट्ट मोदलनेदागि तम्मल्लि क्षमा केळ्तीनि इष्ट तड रात्रि तम्मन्न करिसि मातडुवंत ओंदु केलसवन्न माडिद्दीनि तम्मल्लि माध्यम स्नेहितरे क्षमा केळ्तीनि ननगे निन्ने रात्रियिंद ಪ್ರವೀಣನ ಹತ್ಯೆಯ ಸುದ್ದಿ ಬಂದ ಮೇಲೆ ಬಹಳಷ್ಟು ನೋವು ಸಂಕಟ ಕಳವಳ ನನ್ನೊಳಗೆ ನಡೀತಾ ಇತ್ತು. ಆದಾಗ್ಯೂ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ರಾತ್ರಿ ಒಂದೆರಡು ಗಂಟೆವರೆಗೂ ಏನು ಸೂಚನೆಯನ್ನು ಕೊಡಬೇಕು ಎಲ್ಲ ಸೂಚನೆಯನ್ನು ಕೊಟ್ಟಿದ್ದೆ. ಒಬ್ಬ ಅತ್ಯಂತ ಅಮಾಯಕ ಯುವಕನ ಒಂದು ಸಂಚಿನಿಂದ ಯೋಜನಾಬದ್ಧವಾಗಿ ಕೊಲೆ ಆಗಿರುವಂಥದ್ದು ಅತ್ಯಂತ ಅಮಾನವೀಯ, ಖಂಡನೀಯ. ಮಾತುಗಳಲ್ಲಿ ಖಂಡನೆಕ್ಕಿಂತ ಆ ಒಂದು ಆಕ್ರೋಶ ಏನಿದೆ ನಮ್ಮೆಲ್ಲರ ಮನದಾಳದಲ್ಲಿದೆ. ವಿಶೇಷವಾಗಿ ಹರ್ಷನ, ಶಿವಮೊಗ್ಗದ ಹರ್ಷನ ಕೊಲೆಯ ಕೆಲವೇ ತಿಂಗಳಲ್ಲಿ ನಡೆದಿರುವಂಥದ್ದು ನನ್ನ ಮನಸ್ಸಿಗೆ ಘಾಸಿಯಾಗಿದೆ. ಇವತ್ತು ನಮ್ಮ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರಲ್ಲಿ ಹೋಗಿದ್ದರು. ಅವರೇ ನಿಂತು ಎಲ್ಲವನ್ನೂ ಕೂಡ ಅಲ್ಲಿ ಸಮಾಧಾನ ಮಾಡುವಂಥ ಕೆಲಸವನ್ನು ಮಾಡಿದರು. ಅವ್ರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರು. ಒಬ್ಬ ಕಾರ್ಯಕರ್ತ ಕಷ್ಟಕಾಲದಾಗಿದ್ದಾಗ ರಾಜ್ಯಾಧ್ಯಕ್ಷರು ಹೋಗಿರುವಂಥದ್ದು ಅತ್ಯಂತ ಶ್ಲಾಘನೀಯ ಕೆಲಸ ಇವತ್ತಾಗಿದೆ. ನಾನು ಈ ಜಿಜ್ಞಾಸೆಯಲ್ಲಿದ್ದೆ. ಒಂದು ಕಡೆ ನಮ್ಮ ಯುವಕನ, ಕಾರ್ಯಕರ್ತನ, ಮುಗ್ಧರ ಕೊಲೆ ಆಗಿದೆ. ನನಗೆ ನನ್ನ ಸರ್ಕಾರಕ್ಕೆ ನಾಳೆ ಒಂದು ವರ್ಷ ಮತ್ತು ಯಡಿಯೂರಪ್ಪನವರ ಸರ್ಕಾರಕ್ಕೆ ಮೂರು ವರ್ಷ ತುಂಬ್ತಾ ಇದೆ. ಹಲವಾರು ಭರವಸೆಗಳನ್ನು, ಹಲವಾರು ಕಾರ್ಯಕ್ರಮವನ್ನು ಕೊಡಬೇಕನ್ನುವಂಥ ಹಂಬಲ ನಮ್ಮದು. ಉತ್ಸವದಕ್ಕಿಂತ ಜನೋತ್ಸವ ಯಾಕೆ ಮಾಡಿದ್ವಿ ಅಂತಂದರೆ, ಜನಪರವಾಗಿ ನಾವೇನು ಕೆಲಸವನ್ನು ಮಾಡಿದ್ದೇವೆ ಆ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಜನರಲ್ಲಿ ಮೂಡಿ ಬರುವಂಥ ದಿನಗಳಲ್ಲಿ ಭರವಸೆಯ ಒಂದು ಬದುಕನ್ನು ಅವ್ರು ಬದುಕಬೇಕು, ಅದಕ್ಕೆ ಒಂದು ಭೂಮಿಕೆ, ಒಂದು ವೇದಿಕೆ ಆಗಲಿ ಅಂಥೇಳಿ ನಾವು ಜನರಿಗೋಸ್ಕರನೇ ಜನೋತ್ಸವ ಮಾಡಿದ ಹೊರತಾಗಿ ಸಂಭ್ರಮಿಸಲು ಅಲ್ಲ. ಆದರೆ ಇಡೀ ದಿವಸ ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿದ್ದೆ, ಮೀಟಿಂಗ್ಗಳಲ್ಲಿದ್ದರೂ ಕೂಡ ಮನಸ್ಸಿಗೆ ಶಾಂತಿ ಇರಲಿಲ್ಲ. ನಾನು ಆ ಹುಡುಗನ ತಾಯಿಯ ಅಕ್ರಂದವನ್ನು ನೋಡಿ, ಅವನ ಮನೆಯವರ ಅಕ್ಕಂದವನ್ನು ನೋಡಿ, ಮತ್ತು ಹರ್ಷನ ತಾಯಿಯ ಒಂದು ನೋವನ್ನು ನೋಡಿ, ಅಳಲನ್ನು ನೋಡಿ, ನಾನಷ್ಟಕ್ಕೆ ನಾನೇ ಒಂದು ತೀರ್ಮಾನ ಮಾಡಿದೆ. ಈ ಥರದ ಸಂದರ್ಭದಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡೋದು ಸೂಕ್ತ ಅಲ್ಲ. ಹೀಗಾಗಿ ನಾಳೆ ದೊಡ್ಡಬಳ್ಳಾಪುರದ ಕಾರ್ಯಕ್ರಮವನ್ನು ನಾನು ರದ್ದು ಮಾಡಿದ್ದೇವೆ, ನಮ್ಮ ಪಕ್ಷ ರದ್ದು ಮಾಡಿದೆ. ಮತ್ತು ವಿಧಾನಸಭೆಯಲ್ಲಿ ನಡೆಯುವಂಥ ಸರ್ಕಾರದ ಕಾರ್ಯಕ್ರಮವನ್ನು ಕೂಡ ನಾವು ರದ್ದು ಮಾಡಿದ್ದೇವೆ. ಆದರೆ ಬಡ ಜನರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳುವರ್ದರು, ಮಹಿಳೆಯರು, ಯುವಕರ ಕಾರ್ಯಕ್ರಮಗಳು ಅಭಿವೃದ್ಧಿ ನಿರಂತರವಾಗಿ ನಡೀಬೇಕನ್ನುವಂಥ ಒಂದೇ ಒಂದು ಕಾರಣಕ್ಕಾಗಿ ಅವುಗಳನ್ನು ನಾನು ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ನಾಳೆ ಪ್ರಕಟಣೆಯನ್ನು ನಾನು ಮಾಡ್ತೇನೆ. ಯಾವುದೇ ಕಾರ್ಯಕ್ರಮ ಇರೋದಿಲ್ಲ, ವಿಧಾನಸಭೆಯಲ್ಲೂ ಯಾವುದೇ ಕಾರ್ಯಕ್ರಮ ಇರೋದಿಲ್ಲ. ನಾನು ಈ ಮೂಲಕ ಲಕ್ಷಾಂತರ ಜನ ನಾಳೆ ಆ ಕಾರ್ಯಕ್ರಮಕ್ಕೆ ಬರೋರಿದ್ದರು, ಅವರಲ್ಲಿ ಕ್ಷಮೆ ಕೇಳ್ತೀನಿ. ಅಲ್ಲಿ ಬರುವಂಥ ಉತ್ಸಾಹ, ಪಕ್ಷದ ಬಗ್ಗೆ ಇರುವಂಥ ಒಂದು ವಿಶ್ವಾಸ, ವಿಶೇಷವಾಗಿ ಆ ಮೂರ್ನಾಲ್ಕು ಜಿಲ್ಲೆಯಲ್ಲಿ ಪಕ್ಷ ಉತ್ತಮ ಸಂಘಟನೆ ಆಗಿತ್ತು, ಈ ಬಾರಿ ಅತಿ ಹೆಚ್ಚಿನ ರಾಜಕೀಯ ಬೆಂಬಲ ಸಿಗುತ್ತೆ ಅನ್ನುವಂಥ ಪ್ರದರ್ಶನ ಮಾಡುವಂಥ ಈ ಸಂದರ್ಭದಲ್ಲಿ ನಾವು ಆ ಕಾರ್ಯಕ್ರಮವನ್ನು ರದ್ದು ಮಾಡಿರುವಂಥದ್ದು
ನಾನು ಆ ಭಾಗದ ಜನರಿಗೆ ಕಾರ್ಯಕರ್ತರಿಗೆ ನಾಯಕರಿಗೆ ವಿಶೇಷವಾಗಿ ನಮ್ಮ ಮಂತ್ರಿಗಳಾದಂಥ ಸುಧಾಕರ್ ಮುನಿರತ್ನ ಎಂಟಿಬಿ ನಾಗರಾಜ್ ಮತ್ತು ಇತರ ಎಲ್ಲ ಪ್ರಮುಖರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾನು ಕ್ಷಮೆಯನ್ನು ಕೇಳ್ತೀನಿ ಈ ನಿರ್ಧಾರವನ್ನು ನಾವು ಮಾಡಬೇಕಾಗಿದೆ ಅದಿದ ಅವಶ್ಯಕತೆ ಇತ್ತು ನನ್ನ ಮನಸ್ಸಾಕ್ಷಿ ಒಪ್ಪಿರಲಿಲ್ಲ ಹೀಗಾಗಿ ನನ್ನ ಮನಸ್ಸಾಕ್ಷಿಯ ಅನುಗುಣವಾಗಿ ಇದನ್ನು ನಾನು ಇವತ್ತು ರದ್ದು ಮಾಡಿದ್ದೇನೆ ಅಷ್ಟೇ ಅಲ್ಲ ಇವತ್ತು ಎಲ್ಲ ಘಟನಾವಳಿಗಳನ್ನು ನಾನು ನೋಡ್ತಾ ಇದ್ದೀನಿ ಇದೊಂದು ಬಹಳ ದೊಡ್ಡ ಜಾಲ ಈ ದೇಶವನ್ನು ವಿಚಿದ್ರಕಾರಿ ಶಕ್ತಿಗಳು ದೇಶದ್ರೋಹದ ಕೆಲಸವನ್ನು ಮಾಡ್ತಾ ಶಾಂತಿಯನ್ನು ಕಡಲಿ ಹಿಂಸೆಯನ್ನು ಮಾಡಿ ಜನಸಾಮಾನ್ಯರ ನಡುವೆ ದ್ವೇಷವನ್ನು ಬಿತ್ತಿ ಕೋಮು ಕೋಮುಗಳಲ್ಲಿ ಇವತ್ತು ದೊಡ್ಡ ದಂಗೆಯನ್ನು ಎಬ್ಬಿಸಿ ದೇಶದಲ್ಲಿ ಅಶಾಂತಿಯನ್ನು ಮೂಡಿಸಬೇಕನ್ನುವಂಥ ಒಂದು ಹುನ್ನಾರ ಈ ಥರದ ಕೃತ್ಯ ಕೇವಲ ಕರ್ನಾಟಕದಲ್ಲಿ ಅಲ್ಲ ಈ ಥರ ಕೇರಳದಲ್ಲಿ ಆಗಿದೆ ಕರ್ನಾಟಕದಲ್ಲಾಗಿದೆ ಮಧ್ಯಪ್ರದೇಶದಲ್ಲಾಗಿದೆ ರಾಜಸ್ಥಾನದಲ್ಲಾಗಿದೆ ಉತ್ತರ ಪ್ರದೇಶದಲ್ಲಿ ಕೂಡ ಆಗಿದೆ ಇದು ದೇಶವ್ಯಾಪ್ತಿಯ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ ಮತ್ತು ಕರ್ನಾಟಕದ ಇತಿಹಾಸವನ್ನು ತೆಗೆದು ನೋಡಿದಾಗ ಕಾಂಗ್ರೆಸ್ ಸರ್ಕಾರ 5 ವರ್ಷ ಇದ್ದಾಗ 22 ಕ್ಕಿಂತ ಹೆಚ್ಚು ಈ ಥರ ನಮ್ಮ ಕಾರ್ಯಕರ್ತರ ಹತ್ಯೆಯಾಗಿದೆ ಬೆಂಗಳೂರಿನಲ್ಲಾಗಿದೆ ಮೈಸೂರಲ್ಲಾಗಿದೆ ಮಂಗಳೂರಿನಲ್ಲಾಗಿದೆ ಉತ್ತರ ಕನ್ನಡದಲ್ಲಾಗಿದೆ ಈ ಥರ 22 ಕ್ಕಿಂತ ಹೆಚ್ಚು ಯುವಕರ ಹತ್ಯೆ ಆಯಿತು ದುರ್ದೈವ ಯಾವ ರೀತಿ ಹತ್ಯೆ ಆದಾಗ ಕೂಡಲೇ ಕ್ರಮ ತೆಗೆದುಕೊಂಡು ಹರ್ಷ ಕೇಸಲ್ಲಿ ನಾವು ಮಾಡಿದ್ವೋ ಮಂಗಳೂರಿನ ಕೇಸಲ್ಲಿ ಮಾಡಿದ್ವೋ ಡಿ ಜೆ ಹಳ್ಳಿ ಕೇಸಲ್ಲಿ ಮಾಡಿದ್ವೋ ಆ ಥರ ಮಾಡಿದೆ ಯಾರ ಮೇಲೆ ಕೇಸಿತ್ತು ಆ ಸಂಘಟನೆಯ 200 ಕ್ಕಿಂತ ಹೆಚ್ಚು ಕೇಸುಗಳನ್ನು ವಿಡ್ರಾ ಮಾಡಿದ್ರು ಆ ಕೇಸುಗಳು ವಿಡ್ರಾ ಮಾಡಿದ ಹಿನ್ನೆಲೆಯಲ್ಲಿ ಆ ಶಕ್ತಿಗಳಿಗೆ ಪ್ರೋತ್ಸಾಹ ಬಂದಿದೆ ಪ್ರೋತ್ಸಾಹ ಬಂದು ಈ ಥರ ಕೃತ್ಯಗಳನ್ನು ಅವರು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಸಂಕಲ್ಪ ಮಾಡಿದ್ದೇವೆ ದೃಢವಾದಂಥ ಸಂಕಲ್ಪ ಮಾಡಿದ್ದೇವೆ ಇದನ್ನು ಸಡಿ ಬಡಿಯಲೇಬೇಕು ಅಂತ ಮಾಮೂಲಾಗಿ ಇನ್ವೆಸ್ಟಿಗೇಷನ್ನು ಮಾಮೂಲಾಗಿ ಕ್ರಮಗಳ ಹೊರತಾಗಿ ಕಠಿಣ ಕ್ರಮಗಳನ್ನು ಮತ್ತು ಇದಕ್ಕೆ ವಿಶೇಷವಾಗಿರುವಂಥ ಕಾನೂನುಗಳನ್ನು ತರುವ ಜೊತೆಗೆ ಅಲ್ಲದೆ ಈಗಾಗಲೇ ಕೇರಳ ಹೈಕೋರ್ಟು ಕೆಲವು ಸಂಘಟನೆಗಳು ಪಿ ಎಫ್ ಐ ಇತ್ಯಾದಿಗಳಿಗೆ ಟೆರರಿಸ್ಟ್ ಅಂತ ಈಗಾಗಲೇ ಹೇಳಿದ್ದಾರೆ ಅವರು ಮಾಡುತ್ತಿರುವಂಥ ಕೃತ್ಯಗಳು ಹಿಂದಿನ ಕೃತ್ಯಗಳೆಲ್ಲವೂ ಕೂಡ ಅದಕ್ಕೆ ಸಾಕ್ಷಿಯಾಗಿದೆ ಕೇರಳದಲ್ಲಾಗಿರೋದಕ್ಕೂ ಸಾಕ್ಷಿಯಾಗಿದೆ ಒಟ್ಟಾರೆ ಈ ಥರ ಅಮಾಯಕರನ್ನು ಕೊಲ್ಲುವಂಥ ಯಾವುದೇ ಸಂಘಟನೆ ಇರಲಿ ಯಾವುದೇ ಹೆಸರಿನಲ್ಲಿರಲಿ ಅದನ್ನು ಇವತ್ತು ಸಂಪೂರ್ಣವಾಗಿ ನಾಶ ಮಾಡಲು ಈಗಿರುವಂಥ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಹೊರತಾಗಿ ಸಂಪೂರ್ಣವಾಗಿ ಒಂದು ಕಮಾಂಡೋ ಫೋರ್ಸನ್ನು ಅದರ ಜೊತೆಗೆ ಇಂಟೆಲಿಜೆನ್ಸನ್ನು ಮತ್ತು ಅದಕ್ಕೆ ಬೇಕಾಗಿರುವಂಥ ಎಮಿನೇಷನ್ಗಳನ್ನು ಟ್ರೈನಿಂಗನ್ನು ಆ್ಯಂಟಿ ಟೆರರಿಸ್ಟ್ ಒಂದು ವಿಶೇಷವಾಗಿರುವಂಥ ಈಗಿರೋ ವ್ಯವಸ್ಥೆ ಹೊರತಾಗಿ ವಿಶೇಷ ಟ್ರೈನಿಂಗ್ ಇರುವಂಥ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಒಂದು ಕಮಾಂಡೋವನ್ನು ನಮ್ಮ ರಾಜ್ಯದಲ್ಲಿ ನಾವು ಮಾಡಬೇಕನ್ನುವಂಥ ತೀರ್ಮಾನವನ್ನು ಇವತ್ತು ನಾವು ಮಾಡಿದ್ದೇವೆ ಸರ್ ಎಲ್ಲ ಒಂದು ನಿಮಿಷ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ ನನಗೆ ನನ್ನ ಪ್ರತಿಯೊಬ್ಬ ಕಾರ್ಯಕರ್ತನ ಜೀವವೂ ಕೂಡ ಮಹತ್ವ ಅಷ್ಟೇ ಅಲ್ಲ ಪ್ರತಿಯೊಬ್ಬ ನಾಗರಿಕನ ಜೀವವೂ ಕೂಡ ಮಹತ್ವ ಅದು ಯಾವುದೇ ಜಾತಿಗೆ ಸಂಬಂಧ ಇರಲಿ ಪ್ರತಿಯೊಬ್ಬ ಸಾಮಾನ್ಯ ಜನರ ನಾಗರಿಕನ ಜೀವ ಕೂಡ ಮಹತ್ವ ಈ ಥರದ ದುಷ್ಕೃತ್ಯಗಳ ದುಷ್ಟಶಕ್ತಿಗಳಿಗೆ ದಮನ ಆಗುವಂಥ ಕಾಲ ಬಂದರೆ ಅವ್ರ ಪಾಪದ ಕೂಡ ತುಂಬಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೇನೆ ಈ ಸಂದರ್ಭದಲ್ಲಿ ನಾವು ಜಾಸ್ತಿ ಮಾತಾಡೋದಕ್ಕಿಂತ ಬರುವಂಥ ದಿನಗಳಲ್ಲಿ ಇದರ ಬಗ್ಗೆ ನಾವೇನು ಕಠಿಣ ಉಗ್ರ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅದು ನಿಮ್ಮ ಮುಂದೆ ಇರ್ತದೆ ಮತ್ತು ಈ ಕಾರ್ಯಕ್ರಮ ರದ್ದುಪಡಿಸುವ ಬಗ್ಗೆ ಈಗಾಗಲೇ ನಾನು ಮೇಲೆ ನಿಮಗೆ ಪತ್ರಿಕಾಗೋಷ್ಠಿ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಅವ್ರಿಗಾಗಲೇ ತಿಳಿಸಿದ್ದೇನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಈ ನಿರ್ಣಯವನ್ನು ತಿಳಿಸಿದ್ದೇನೆ ಮತ್ತು
ನಾಳೆ ಪ್ರೆಸ್ ಕಾನ್ಫರೆನ್ಸ್ ಮುಖಾಂತರ ಅಷ್ಟೇ ಅನೌನ್ಸ್ಮೆಂಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಸೆಲೆಬ್ರೇಷನ್ ಇರೋದಿಲ್ಲ ನಾನು ನನ್ನ ಯುವ ಜನತೆಯ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳುತ್ತೇನೆ ಅವರ ಒಂದು ಆಕ್ರೋಶವನ್ನು ಕೂಡ ಅರ್ಥ ಮಾಡ್ಕೊಳ್ಳುತ್ತೇನೆ ಅದಕ್ಕೆ ತಕ್ಕ ಹಾಗೆ ಕ್ರಮಗಳು ಖಂಡಿತವಾಗಿ ಆಗ್ತದೆ ಅನ್ನುವಂತ ಒಂದು ವಿಚಾರವನ್ನ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಸಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಇದು ಕೇವಲ ಕರಾವಳಿ ಅಂತಲ್ಲ ಬೇರೆ ಬೇರೆ ಭಾಗದಲ್ಲಿ ಕೃತ್ಯಗಳು ನಡೆದಿದೆ ನಾನು ಹೋಮ್ ಮಿನಿಸ್ಟರ್ ಇದ್ದಾಗ 15 ಕ್ಕಿಂತ ಹೆಚ್ಚು ಈ ತರದ ಜನರುಗಳನ್ನ ತಿಹಾರ್ ಜೈಲಿಗೆ ಕಳಿಸಿದ್ದೇನೆ ತಿಹಾರ್ ಜೈಲಿಗೆ ಕಳಿಸಿದ್ದೇನೆ ಏನು ದೃಢತನ ತೋರಿಸಬೇಕು ಏನು ಬುದ್ಧಿವಂತಿಕೆ ತೋರಿಸಬೇಕು ಏನು ಕ್ರಮಗಳನ್ನು ದೃಢ ಕ್ರಮ ತೆಗೆದುಕೊಳ್ಳಬೇಕು ಆಗಲೇ ನಾನು ಮಾಡಿದ್ದೇನೆ ಹೋಮ್ ಮಿನಿಸ್ಟರ್ ಆಗಿ ಮತ್ತು ಮಂಗಳೂರು ನಡೆದಂತಹ ಸಂದರ್ಭದಲ್ಲಿ ಡಿಜೆಹಳ್ಳಿ ಕೆಜೆಹಳ್ಳಿ ನಡೆದಂತಹ ಸಂದರ್ಭದಲ್ಲಿ ಪಾದ್ಯಾನ್ಪುರದಲ್ಲಿ ನಡೆದಂತಹ ಸಂದರ್ಭದಲ್ಲಿ ನಾನೇ ಹೋಗಿ ನಿಂತು ಎಲ್ಲವನ್ನೂ ಕೂಡ ನಿಯಂತ್ರಣ ಮಾಡುವಂತ ಕೆಲಸವನ್ನು ಮಾಡಿದೆ ಮತ್ತು ಕಠಿಣ ಕ್ರಮಗಳನ್ನು ಆ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದೇವೆ ಹೀಗಾಗಿ ಮುಂದೆನೂ ಕೂಡ ಅಂತ ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿ ಸನ್ನದ್ಧರಾಗಿದ್ದೇವೆ ನಾವು ಯಾವ ಸಂದರ್ಭದಲ್ಲಿ ಯಾವ ಯಾವ ಸಾಕ್ಷಿ ಆಧಾರಗಳು ಸಿಗ್ತವೆ ಅದರ ಅನುಗುಣವಾಗಿ ಖಂಡಿತವಾಗೂ ಉಗ್ರ ಏನು ನಾವು ಹಿಂದೆ ತೆಗೆದುಕೊಂಡಿದ್ದೀವಿ ಆ ಕ್ರಮಗಳನ್ನು ಮತ್ತೆ ನಾವು ಈ ಸಮಾಜ ವಿರೋಧಿ ದೇಶ ವಿರೋಧಿ ಶಕ್ತಿಯ ವಿರುದ್ಧ ಈ ಹಿಂಸೆ ವಿರುದ್ಧ ಖಂಡಿತವಾಗೂ ನಮ್ಮ ಗೃಹ ಇಲಾಖೆ ಪೊಲೀಸರು ಖಂಡಿತವಾಗಿ ತೋಳ್ತಾರೆ ಆ ಬಗ್ಗೆ ಈಗಾಗಲೇ ನಾನು ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಸರ್ ಈಗ ಪ್ರಮುಖವಾಗಿ ಮುಂದೆ ಆಗಬಹುದಾಗಿರತಕ್ಕಂತ ಡ್ಯಾಮೇಜ್ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಆಗಬೇಕಾದಂತ ಡ್ಯಾಮೇಜ್ ಅನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ರದ್ದು ಮಾಡಿದೆ ಸರ್ಕಾರ ಯಾಕಂದ್ರೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ನಾನು ಹೇಳ್ತೀನಲ್ಲ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ನಿನ್ನಿಂದ ನನ್ನ ಮನಸಾಕ್ಷಿ ಒಪ್ಪಿರಲಿಲ್ಲ ಬಹಳಷ್ಟು ತುಲನಾತ್ಮಕ ತುಳಲಾಲ್ತದಲ್ಲಿ ಇದ್ದೆ ನಾನು ಆಮೇಲೆ ಆ ತಾಯಿಯ ಕ್ರಂದವನ್ನು ನೋಡಿದಾಗ ಒಂದು ನಿರ್ಣಯನ ಮಾಡಿದೆ ಇದ ಮಾಡಬಾರದು ಅಂತ ಇದು ನನ್ನ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನಾನು ಹೇಳ್ತಾ ಇದ್ದೀನಿ ಈಗ ಪ್ರವೀಣ್ ಹಂತಕರ ಬಗ್ಗೆ ಏನಾದರೂ ಸುಳಿವು ಸಿಕ್ಕಿದೆ ಅದು ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ ತನಿಖೆಯ ಸಂದರ್ಭದಲ್ಲಿ ನಾವು ಯಾವುದು ವ್ಯಾಖ್ಯಾನ ಮಾಡುವಂಥದ್ದು ಸರಿಯಲ್ಲ ತನಿಖೆಗೆ ತೊಂದರೆ ಆಗ್ತದೆ ಯಾಕಂದರೆ ಇದು ಕೇವಲ ಕರ್ನಾಟಕ ಸೀಮಿತ ಇಲ್ಲ ಅಂತಾರಾಜ್ಯ ವಿಚಾರಗಳಿರೋದ್ರಿಂದ ನಾನು ಈ ಸಂದರ್ಭದಲ್ಲಿ ಹೇಳಲ್ಲ ಸೂಕ್ತ ಸಮಯದಲ್ಲಿ ಎಲ್ಲವನ್ನು ಕೂಡ ಬಹಿರಂಗ ಮಾಡ್ತಾರೆ ಅದೇ ಹೇಳಿದ್ನಲ್ಲ ಯಾವುದೇ ಸುದ್ದಿಯನ್ನು ಈ ಸಂದರ್ಭದಲ್ಲಿ ಹೇಳಿದರೆ ತನಿಖೆಗೆ ತೊಂದರೆ ಆಗುತ್ತೆ ಅಪರಾಧಿಗಳು ಜಾಗೃತ ಆಗ್ತಾರೆ ಆದ್ದರಿಂದ ತನಿಖೆ ಸ್ಮೂತ್ ಆಗಲಿ ತನಿಖೆ ಆದ ಸಂದರ್ಭದಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾನು ಮಾಧ್ಯಮಕ್ಕೆ ಹೇಳ್ತೀನಿ ಹಿಂದೆನೂ ಬಿಜೆಪಿನು ಪ್ರೊಟೆಸ್ಟ್ ಮಾಡಿತ್ತು ಈಗ ಕೇಂದ್ರದಲ್ಲೂ ನಿಮ್ಮ ಸರ್ಕಾರ ಇದೆ ರಾಜ್ಯದಲ್ಲೂ ಇದೆ ಪಿಎಫ್ಐ ಇಂಥ ಸಂಘಟನೆಗಳನ್ನ ಬ್ಯಾನ್ ಮಾಡಿಲ್ಲ ಹೇಳ್ತೀನಿ ಅದಕ್ಕೆ ತಂದೆ ಆದಂಥ ಕಾನೂನು ಇದೆ ಛತ್ತೀಸ್ಗಢ ಗೌರ್ಮೆಂಟು ಪಿಎಫ್ಐ ಬ್ಯಾನ್ ಮಾಡಿದರು ಕೇವಲ ಒಂದು ತಿಂಗಳಲ್ಲಿ ಹೈಕೋರ್ಟ್ನಿಂದ ಅದಕ್ಕೆ ಸ್ಟೇ ಬಂತು ಸೂಕ್ತವಾದಂಥ ರೀತಿಯಲ್ಲಿ ಆಗಬೇಕನ್ನೋ ಕಾರಣದಿಂದ ನಾನು ಸೂಕ್ಷ್ಮಗಳಿಗೆ ಇಚ್ಛಪಡ್ತೀನಿ ಎಲ್ಲ ರಾಜ್ಯಗಳ ಅಭಿಪ್ರಾಯಗಳನ್ನು ಪಡ್ಕೊಂಡು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಇದೆ ಅನ್ನುವಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆ ಸರ್ ನನ್ನ ಲಾಸ್ಟ್ ಪ್ರಶ್ನೆ ನಾಳೆ ಎಷ್ಟು ಗಂಟೆಗೆ ಪ್ರೆಸ್ ಮೀಟ್ ಇರುತ್ತೆ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ಅದು ಬೆಳಗ್ಗೆ ತಿಳಿಸ್ತೀನಿ ಬಹುತೇಕವಾಗಿ 10:30 ಪ್ರೆಸ್ ಮೀಟ್ ಇರ್ತೀನಿ ಸರ್ ಇಂಥ ಕೃತ್ಯಗಳ ತಡೆಗೆ ಸಪರೇಟ್ ವಿಂಗ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾವ ರೀತಿ ಅದರ ಸ್ವರೂಪ ಹೇಗೆ ಅದೆಲ್ಲ ನಾಳೆ ಹಿರಿಯ ಅಧಿಕಾರಿಗಳ ಜೊತೆ ಒಂದೇ ನಿಮಿಷ ಹಿರಿಯ ಅಧಿಕಾರಿಗಳ ಚರ್ಚೆ ಮಾಡಿ ಅದಕ್ಕೆ ಸಂಪೂರ್ಣವಾದಂಥ ಬೇರೆ ಬೇರೆ ರಾಜ್ಯಗಳಲ್ಲಿರುವಂಥದ್ದು ಮತ್ತು ಸೆಂಟ್ರಲಲ್ಲಿರುವಂಥದ್ದು NIA ಇದೆ ಇನ್ನೊಂದಿದೆ ಅವುಗಳ ಪರಿಣಿತಿಯರು ಯಾರಿದ್ದಾರೆ ಅವರು ಚರ್ಚೆ ಮಾಡಿ ಒಂದು ಫುಲ್ ಪ್ರೂಫ್ ಆಗಿ ಒಂದು ತಂಡವನ್ನು ನಾವು ತಯಾರು ಮಾಡ್ತೀವಿ ಸರ್ ಕಾರ್ಯಕ್ರಮ ರದ್ದು ಮಾಡಿದ್ದೀರಿ ಅಂತ ಹೇಳ್ತಾ ಇದ್ದೀರಾ ಮಂಗಳೂರಲ್ಲಾಗಲಿ ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಒಂದಷ್ಟು ಆಕ್ಷೇಪಗಳು ಬರ್ತಾ ಇತ್ತು ಬಾಯ್ಕಾಟ್ ಮಾಡಬೇಕು ಅಂತ ನಿಮ್ಮ ಪಕ್ಷದ ಕಾರ್ಯಕರ್ತರೆ ಒಂದಷ್ಟು ಮೆಸೇಜ್ಗಳನ್ನ ಇಲ್ಲ ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ ಏನಾದರೂ ಇದು ಅಂತ ನಿಮಗೆ ಬರೀ ನೆಗೆಟಿವ್ ವಿಚಾರ ಮಾಡಿದ್ರೆ ಹಂಗೆ ಬರ್ತವೆ ನನ್ನ ಭಾವನೆನ ಅರ್ಥ ಮಾಡ್ಕೊಂಡಿಲ್ಲ ಅಂತ ನೀವು ನನ್ನ ಮನಸ್ಸಾಕ್ಷಿನೇ ಒಪ್ಪಿಲ್ಲ ಇನ್ನು ಬೇರೆಯವ್ರ ಮಾತಾಡಿದ ಪ್ರಶ್ನೆ ಇಲ್ಲ ನನ್ನ ಮನಸ್ಸಾಕ್ಷಿನೇ ಒಪ್ಪಿರಲಿಲ್ಲ ಭಾಳ ತೊಳಲಾಟದಲ್ಲಿದೆ ಅದಕ್ಕೆ ಆ ತಾಯಿ ಅಕ್ರಂದ ನೋಡಿದಾಗ ಒಂದು ನಿರ್ಣಯಕ್ಕೆ ಬಂದೆ ನಾನು ಇದು ದಸ್ ಫಾರ್ ನೋ ಫರ್ದರ್ ಅಂತ ನಿರ್ಣಯವನ್ನು ಮಾಡಿದ್ದೆ ದಯವಿಟ್ಟು ಅರ್ಥ ಮಾಡಿ ಧನ್ಯವಾದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ಜೀವ ಮುಖ್ಯ ಅಂತ ಹೇಳಿ ಸರ್ 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 ತೇಜಸ್ವಿ